ಶಿಡ್ಲಘಟ್ಟ ನಗರದ ಪ್ರಕಾಶ್ ಬಿನ್ ಲೆಟ್ ಮುಂಡಿಯಪ್ಪರವರು ಶಿಡ್ಲಘಟ್ಟ ನಗರದಲ್ಲಿ ವಾಸ ಮಾಡುತ್ತಿದ್ದು, ಇವರು ಸಿದ್ಧಾರ್ಥ ನಗರದ ವಾರ್ಡ್ ನಂಬರ್ 8ರಲ್ಲಿ ಆಸ್ತಿ ಸಂಖ್ಯೆ 4454/3484 ಉಳ್ಳ ನಂಬರಿನ ನಿವೇಶನ ಹೊಂದಿದ್ದು, 2019ರಲ್ಲಿ ಈ ಖಾತೆಗೆ ಸದರಿ ನಗರಸಭೆಯಲ್ಲಿ ಅರ್ಜಿ ಸಲ್ಲಿಸಿದ್ದು, ಇದುವರೆಗೂ ಈ ಖಾತೆ ಮಾಡಿಕೊಟ್ಟಿರುವುದಿಲ್ಲ. ಅಧಿಕಾರಿಗಳನ್ನು ಕೇಳಿದರೆ ಉಡಾಫೆ ಉತ್ತರಗಳು ಮತ್ತು ವಿಳಂಬ ಮಾಡುತ್ತಿದ್ದಾರೆ. ತಾವುಗಳು ಇದನ್ನು ಪರಿಶೀಲಿಸಿ ಕಾನೂನು ಕ್ರಮ ಜರುಗಿಸಿ ಹಾಗೂ ಪ್ರಕಾಶ್ ಅವರಿಗೆ ಈ ಖಾತೆ ಮಾಡಿಕೊಡಲು ತಮ್ಮಲ್ಲಿ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಸಂಘಟನೆಯ ಪದಾಧಿಕಾರಿಗಳು ಮನವಿಯನ್ನು ಪೌರಾಯುಕ್ತರಿಗೆ ತಲುಪಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸುಖಜೇವ ಅಧ್ಯಕ್ಷರು ಮಂಜುನಾಥ್, ನಗರ ಅಧ್ಯಕ್ಷರು ಮಧು, ಕಾರ್ಮಿಕ ಘಟಕ ಅಧ್ಯಕ್ಷರು ಪ್ರಭಾಕರ್, ನಗರ ಗೌರವ ಅಧ್ಯಕ್ಷರು ಮುನಿಕೃಷ್ಣ, ಅಶೋಕ್, ಸೀನಾ, ಮೂರ್ತಿ, ಅಂಬಾರಿ, ಮಂಜು, ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು. ವರದಿ ಲೋಕೇಶಂ, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಡಘಟ್ಟ. ಯಾರು ಬಡವ್ರು ಬಂದ್ರೆ ಅವ್ರಿಗೆ ತೊಂದರೆ ಕೊಡೋದು ಆ ತರ ಇರೋ ನಾಯ್ದು ಮಾಡೋದು ಯಾರು 10,000 ಜನ 100 ಜನ ಅವ್ನಿಗೆ ಸಹಾಯ ಮಾಡಿದಾರೆ ಮಾಡಿದಂತ ಅವ್ರು ಇಲ್ಲಿ ಧಮಕಿ ಕೊಡೋ ಕೆಲಸ ಮಾಡ್ಬೋದು. ಬಡವ್ರು ಯಾರು ಬಂದ್ರೆ ಕೆಲಸ ಮಾಡೋ ಉಳಿತ ಕಲ್ಕೊಂಡ್ಬೋದು. ಒಂದು ನಾನು ಪರಿಶೀಲನೆ ಮಾಡದಂಗ ನೀವೇನು ಮತ್ತೆ ನೀವು ಹೇಳ್ತಾ ಇದ್ದೀರಾ? ಅದು ಹೋಟೆಲ್ ಅದೇ ಹೋಟೆಲ್ ಇದ್ರೆ ಅವ್ರು ಅವ್ನು ಮಾಡ್ಕೊಳ್ಳಿ. ಹೋಟೆಲ್ ಏನಿದೆ ಕೊಡಿ ಅಂತ ಕೇಳ್ದಂಗ ಹೋಟೆಲ್ ಇಲ್ಲ ಸಮಯ ನಮ್ದು ನಮ್ ಹೋಟೆಲ್ ಇಲ್ಲ ತಗೊಂಡ್ಬಂದಿದ್ದೀವಿ. ಸರ್ಕಾರಿ ಕಚೇರಿ ವಾಲ್ಯೂಮ್ ಜಾಸ್ತಿ ಮಾಡ್ಬಿಡಿ. ಸಮಯ ನಾವು ಗೌರವ ಮಾತಾಡಿ.